ಸಾಥ್ ಮೆಹಬೂಬ್ ಶೇಖ್. ತಮ್ಗೆಲ್ಲರಿಗೂ ಗೊತ್ತಿದ್ದಾಗೆ ಇಡೀ ರಾಜ್ಯದಲ್ಲಿ ಬಿಕ್ಕರವಾದಂಥ ಒಂದು ಬರಗಾಲವನ್ನು ಬಹುಶಃ ಈ ಶತಮಾನದಲ್ಲಿ ನಾವು ಕಾಣದೇ ಇರುವಂಥ ಒಂದು ಬರಗಾಲವನ್ನು ನಾವು ನೋಡ್ತಾ ಇದ್ದೀವಿ. ರಾಜ್ಯದ 95% ಭಾಗದಲ್ಲಿ ಒಂದು ಬರಗಾಲ ಇದೆ. ಈಗ ನಾನು ಜಲಸಂಪನ್ಮೂಲ ಸಚಿವನಿದ್ದಾಗ ಈ ನೀರಾವರಿ ಯೋಜನೆಗಳನ್ನ ಮುಖ್ಯ ಸ್ಥಾವರಗಳನ್ನ ಸುಮಾರು 9 ನಮ್ಮ ಅವಧಿಯಲ್ಲಿ ಮುಖ್ಯ ಸ್ಥಾವರಗಳು 1,000 ಕಿಲೋಮೀಟರ್ ಮೇನ್ ಕ್ಯಾನಲ್ಸು, ಈ ತಿಳಿಗುಂದಿ ಅಕ್ವಾಡೆಕ್ಟು, ಬಿಜಾಪುರ ಮೇನ್ ಕ್ಯಾನಲ್ ಒಂದು 200 ಕಿಲೋಮೀಟರ್. ಹೀಗೆ ನಾವು ಕಾರ್ಯವನ್ನು ಮಾಡಿದ್ದೀವಿ. ತನ್ನ ಮೂಲಕ ಕೆರೆಗಳನ್ನ ಹಳ್ಳಗಳಿಗೆ ನೀರು ಕೊಟ್ಟು ಅಂತರ್ಜಲ ಹೆಚ್ಚು ಮಾಡುವಂಥದ್ದು ಮಾಡಿ ಇವತ್ತು ಹಿಂದೆ ಬರಗಾಲ ಸಂದರ್ಭದಲ್ಲಿ ಸುಮಾರು 700+ ಟ್ಯಾಂಕರ್ ಹಚ್ತಿದ್ವಿ. ಈಗ ಅದು ರಿಡ್ಯೂಸ್ ಆಗಿ 38 ಬಂದ. ಇನ್ನೇನು 6 ತಿಂಗಳಲ್ಲಿ ಬಹುಶಃ ನಮ್ಮ ಈ ಹೊರತಿ ಮತ್ತು ಸುತ್ತೂರು ಚಡಚನ ಭಾಗದಲ್ಲಿ ಕೆರೆಗಳನ್ನು ತುಂಬಿದಾದ್ಮೇಲೆ ಅದು 38 ಮತ್ತು ಅರ್ಧ ಕಡಿಮೆ ಆಗ್ತದೆ. ಅದನ್ನು ಕೂಡ ನಡೆದಿದೆ. ಅದು ಒಂದು 6 ತಿಂಗಳಲ್ಲಿ ಮುಕ್ತಾಯಗೊಳಿಸ್ಬೇಕು ಅಂತೇಳಿ ನಾನೇ ಅದರ ಹಿಂದೆ ಬೆನ್ನತ್ತಿದ್ದೀನಿ. ಆ ಕೆಲಸ ನಡೀತಾ ಇದೆ, ಕಾಂಟ್ರಾಕ್ಟರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಗರಕ್ಕೆ ಆದಿಲ್ ಶಾಹಿ ಕಾಲದಲ್ಲಿ ಅವತ್ತು ಬೇಗಂ ತಲಾಬು, ರಾಮ್ಲಿಂಗ್ ಕೆರೆಗಳಿಂದ ನೀರನ್ನು ಕೊಡ್ತಾ ಇದೆ. ಮುಂದೆ ಒಂದು ಸಂದರ್ಭ ಬಂದಾಗ, ಇತಿಹಾಸ ನಿಮ್ಗೆ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದೀನಿ, ಸಂದರ್ಭ ಬಂದಾಗ ವಿಜಯಪುರ ನಗರಕ್ಕೆ ಕುಡಿಯ ನೀರೊಂದು ಈ ಮುತ್ನಾ ಕೆರೆ ಮಾಡೋಕ್ಕಿಂತ ಮುಂಚೆ ಅಂದಿನ ಮುಂಬೈ ಸರ್ಕಾರದ ಚಿಂತನೆ ಮಾಡಿದಾಗ ಬೇಗಂ ತಲಾಬ್ದಿಂದ ಮಾಡೋದಕ್ಕಿಂತ ಅದು ಬಂಡ್ ಮಾಡಿ ಎಲ್ಲ ಇದು ಮಾಡಿ ಇದು ಮಾಡಿ ನೀರು ಕೊಡೋದಕ್ಕಿಂತ ಭೂತಾಳ ಕೆರೆ ಸಹ ಅರ್ಧ ಖರ್ಚಲಾಗ್ತಂತ ವಿಶ್ವೇಶ್ವರನ ಭೂತಾಳ ಕೆರೆ ಮಾಡಿ ಅಂದ್ರೆ ಕಾಸ್ಟ್ ಬೇಗಂ ತಲಾಬ್ದಿಂದ ನೀರು ಕೊಡೋದಕ್ಕಿಂತ ಹೊಸ ಕೆರೆ ಮಾಡಿದರೆ ನಮ್ಗೆ ಅರ್ಧದಾಗ ಆಗ್ತದೆ. ಹಳೆ ಕೆರೆ ನಾವು ಅದನ್ನು ಇದು ಮಾಡೋ ಉಪೇಕ್ಷಿಸಿ ಮಾಡೋದಕ್ಕಿಂತ ಇದು ಸೂಕ್ತ ಆಗ್ತದೆ ಅಂಥೇಳಿ. ಮತ್ತು ಆ ಕಾಲದಲ್ಲಿ ಇವತ್ತು ಭೂತಾಳ ಕೆರೆಯಿಂದ ಒಂದು ದಿವಸ ಸುಮಾರು 75,000 ಜನಸಂಖ್ಯೆ ಇತ್ತು. ಅವಾಗ ಕಡಿಮೆನೇ ಇತ್ತು, ಯಾಕಂದ್ರೆ ನಮ್ಮ ತಂದೆಯವರು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಅವಾಗ 75,000 ಇತ್ತು ಫಸ್ಟ್ ಮಾಡಿದಾಗ ಜನಸಂಖ್ಯೆ. ಈಗ ಅದು ಭೂತನಾಳ ಕೆರೆ ತನ್ನ ಪಾತ್ರ ನಿರ್ವಹಿಸಿದೆ. ಈಗ ಈಗಿನ ಸುಮಾರು 5 ಲಕ್ಷ ಜನಕ್ಕೆ ನೀರು ಕೊಡಲಿಕ್ಕೆ ಆಗಲ್ಲ. ಭಾಗಶಃ ನಾವು 4 ವಾರ್ಡನ್ನು ಇದನ್ನು ಭೂತನಾಳ ಕೆರೆ ಕೊಡ್ತೀವಿ. 3 ಹಂತದಲ್ಲಿ ಇವತ್ತು ನಮ್ಮ ಕೃಷ್ಣಾ ನದಿಯಿಂದ ಕುಡಿ ನೀರಿನ ಯೋಜನೆಗಳಾಗಿದೆ. ಇದಾಗಿನೂ ಕೂಡ ನೀರಿನ ಕೊರತೆ ಇವತ್ತು ಸಹ ಕಾಣ್ತಾ ಇದ್ದೀವಿ. ಬರೀ ನಮ್ಮ ನಗರ ಅಲ್ಲ, ಇವತ್ತು ಬೆಂಗಳೂರಲ್ಲಿ ಕೂಡ ಇದನ್ನೇ ನಾವು ನೋಡಿದ್ದೇವೆ. ನಿನ್ನೆಯಿಂದ ಇವತ್ತು ಸಹ ಅಲ್ಲಿನೂ ಕೂಡ ಭಾಳಷ್ಟು ಇದೆ. ಒಂದು ಕಡೆ ನಾವು ಹಿಂದೆ ಈ ಬಾವುಡಿಗಳನ್ನ ಪುನಶ್ಚೇತನ ಮಾಡಿ ಅವುಗಳನ್ನ ಸ್ವಚ್ಛ ಮಾಡಿ ಮೋಟ್ರ್ ಕೂಡಿಸಿ ನೀರನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಅದು ಬಹುಶಃ ಮುಂದೆ ಅದನ್ನು ಯಾರೂ ಗಂಭೀರವಾಗಿ ತಗೊಳ್ಳಿಲ್ಲ. ಆ ನೀರನ್ನು ಉಪಯೋಗಿಸಬೇಕು ಅಂತ ಬಹುಶಃ ಅದನ್ನು ಸೀರಿಯಸ್ ಗಂಭೀರವಾಗಿ ನಾವು ನೀರನ್ನು ಉಪಯೋಗಿಸಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಯಾಕಂದ್ರೆ ಕುಡಿಯೋಕ್ಕೆ ನೀರು ಎಷ್ಟು ಬೇಕು, ಬಗ್ಗೆ 4 ಲೀಟರ್ ಬೇಕು ಮನುಷ್ಯನಿಗೆ. ಮುಖ್ಯವಾಗಿ ನೀರು ಬೇಕಾಗಿರುವಂಥದ್ದು ನಮಗೆ ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಪಾತ್ರೆಗಳನ್ನ ತೊಳೆಯೋಕ್ಕೆ, ಮನೆಗಳನ್ನ ಸ್ವಚ್ಛ ಮಾಡಲಿಕ್ಕೆ ಇದಕ್ಕೆ ಪ್ರಮುಖವಾಗಿ ನಮ್ಗೆ ನೀರು ಬೇಕಾಗ್ತದೆ. ಈಗ ಆ ಕೆಲಸವನ್ನು ಕೂಡ ನಾನು ಮಾಡಲಿಕ್ಕೆ ಹೇಳಿದ್ದೀನಿ. ಇದು ಬರೀ ಟೆಂಪ್ರರಿ ಆಗಬಾರ್ದು ಅಂತ ಕಾರ್ಪೊರೇಷನ್ ಕಮಿಷನರ್ಗೂ ಹೇಳಿದ್ದೀನಿ. ನಾನು ಜಿಲ್ಲಾಧಿಕಾರಿಗಳು ಕೂಡ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಇನ್ಮೇಲೆ ಎಲ್ಲ ಬಾವುಡಿಗಳನ್ನ ನಾವು ಅಲ್ಲಿ ನೀರನ್ನು ಆ ವಾಲ್ಡ್ಸ್ನಲ್ಲಿ ಕೊಡೋಕ್ಕೆ, ಸ್ನಾನಕ್ಕೆ, ಬಟ್ಟೆ ಒಗೆಯೋಕ್ಕೆ, ಕುಡಿಲಿಕ್ಕಲ್ಲ, ಬಟ್ಟೆ ಒಗೆಯೋಕ್ಕೆ, ಸ್ನಾನ ಮಾಡೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಮನೆ ಕ್ಲೀನ್ ಮಾಡೋಕ್ಕೆ ಅದನ್ನು ಬಳಸ್ಕೋಬೇಕು ಅಂತೇಳಿ. ನಿನ್ನೆ ಕೂಡ ಆ ಮಶಾಳ್ಕರ್ ನಮ್ದೇನು ಕ್ಲೀನ್ ಮಾಡ್ತೀವಿ ಕಾಂಟ್ರಾಕ್ಟರ್ ಎರಡು ಬಾವುಡಿಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳಿದ್ರು. ಎರಡು ಬಾವುಡಿಗೂ ಕೂಡ ನಾವು ತುಂಬ ಉಪಯೋಗಿಸ್ಲಿಕ್ಕೆ ಯಾವ ಬಾಡಿ ಅವು ಹಂಜಾಶಿನ ದರ್ಗಾ ಇನ್ನೊಂದು ಅಂದಾರಿ ಬಾವು ಅದನ್ನು ಕೂಡ ಉಪಯೋಗಿಸ್ಬೇಕು ಅಂತ ಹೇಳಿದಾರೆ. ಇಲ್ಲಿ ಪ್ರಮುಖವಾಗಿ ಈಗ ನಾವು ಬಂದಿದ್ದಿಲ್ಲಿ ಈ ತಿಳಿಗುಂದಿ ಅಕ್ವಾಡೆಕ್ಟ್ ಇದು
ನಾವು ಭೀಮಾ ನದಿಯಲ್ಲಿ ನೀರಿನ ಕೊರತೆ ಇದೆ. ಕೃಷ್ಣಾ ನೀರನ್ನು ಭೀಮಾ ಆ ಭಾಗಕ್ಕೆ ನಾವು ಒಯ್ಯಬೇಕು ಅಂಥೇಳಿ, ಏನೋ ನಮ್ಮ ತಿಡುಗುಂದಿ ಕೆನಾಲ್ ಇತ್ತು ಮುಖ್ಯವಾಗಿ, ಆ ಕೆನಾಲ್ 55 ಕಿಲೋಮೀಟರ್ ಇತ್ತು. ಮುಂದೆ ನಾವು ಅದನ್ನು ಕೆನಾಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಅದನ್ನು ನಾನು ಯಾಕಂದ್ರೆ ಅದು ನಗರದಲ್ಲಿ ಆ ಕೆನಾಲು ಎನ್ಎ ಪ್ಲಾಟ್ನಲ್ಲಿ ಹೋಗ್ತಾಯಿತ್ತು, ಅದು ಕಟ್ಟಡಗಳಿತ್ತು, ಸ್ಮಾರಕಗಳಿದ್ದವು, ಎಲ್ಲನೂ ಕೂಡ ನೋಡಿದರೆ ಬಹುಶಃ ಅದು ಆ ಕೆನಲೇ ಆಗುವಂಥ ಪರಿಸ್ಥಿತಿ ಇರಲಿಲ್ಲ. ಆವಾಗ ನಾವು ಚಿಂತನೆ ಮಾಡಿ ಇದನ್ನು ಈ ಅಕ್ವಾಡೆಕ್ಟನ್ನು ಹೊಸ ರೂಪಿಸಿದ್ವಿ. ಅದನ್ನು ಅಕ್ವಾಡೆಕ್ಟ್ ಮೊದಲು ಭಾಗ ಇರಲಿಲ್ಲ, ಅದು ಪಾರ್ಟ್ ಆಫ್ ತಿರುಮಂದಿ ಕೆನಲ್ ಇರಲಿಲ್ಲ. ಅಕ್ವಾಡೆಕ್ಟ್ ಮಾಡಲಿಕ್ಕೆ ಅಂದರೆ ಒಂದು ದಿವಸ ಆ ಕೆನಲೇ ಆಗ್ತಿರಲಿಲ್ಲ. ಸೊ ದಟ್ ಅವು ಎನ್ ಎ ಲ್ಯಾಂಡ್ಸ್ ಮೇಲಿಂದ ಹೈದೋಗಿ ಆ ಎನ್ ಎ ಲ್ಯಾಂಡ್ಗೂ ಕೂಡ ನೀವು ಗೊತ್ತಿದೆ, ನಿಮಗೆ ಎಕ್ವಿಜಿಷನ್ ಕಾಸ್ಟ್ ಕಂಡಪಟ್ಟೆ ಆಗ್ತಿತ್ತು. ಅದು 1000 ಕೋಟಿ ರೂಪಾಯಿ ನಾವು ಅಲ್ಲಿ ಕಾಂಪೆನ್ಸೇಷನ್ ಕೂಡ ಪಡೆ ಬರ್ತಿತ್ತು. ಮತ್ತು ನೀರು ನಗರದ ಕೆನಲ್ ಹಾಯ್ದು ಹೋಗಿ ಅದನ್ನ ಅದನ್ನು ಕವರ್ಡ್ ಮಾಡಬೇಕಾಗ್ತಿತ್ತು ಏನೋ, ಬಟ್ಟು ಕಾಸ್ಟ್ ಭಾಳ ಆಗ್ತಿತ್ತು. ಈ ಅಕ್ವಾಡೆಕ್ಟನ್ನು ನಾವು ಮಾಡಿ ಇವತ್ತು ಕೆಲವೊಂದು ಭಾಗಕ್ಕೆ ಇಲ್ಲಿ ತಾಲೂಕಿನ ಬಿಜಾಪುರ ತಾಲೂಕಿನ ಎಲ್ಲ ಭಾಗಕ್ಕೆ ಕೊಡ್ತಾ ಇದ್ದೀವಿ. ಮಕ್ಕಣಾಪುರ್ಗೆ ಈಗಾಗಲೇ ಕೊಡ್ತಿದ್ದೀವಿ, ಏನು ನಿಮ್ಮ ಬರಟಿಗೆ ಕೊಡ್ತಾ ಇದ್ದೀವಿ, ಅರಕೇರಿಗೆ ಕೊಡ್ತಾ ಇದ್ದೀವಿ, ಆಮೇಲೆ ಡೊಮ್ನಾಳ ತಿಡುಗುಂದಿ ಈಗಾಗಲೇ ನೀರು ಕೊಡ್ತಿದ್ದೀವಿ. ಮುಂದೆ ಅದು 55 ಕಿಲೋಮೀಟರ್ಗೆ ನಮ್ಮ ಹಂಜಿಗಿ ಆಮೇಲೆ ನಮ್ಮ ಅತರ್ಗ ಇವೆಲ್ಲದಕ್ಕೂ ಕೂಡ ಕೊಡ್ತಾ ಇದೆ. ಇದು 16 ಕೆರೆಗೂ ಕೂಡ ನಡೀತಾ ಇದೆ. ಇಲ್ಲಿ ನಾವು ಇದನ್ನು ಭೂತನಾಳ್ ಕೆರೆಗೆ ನೀರಿನ ಕೊರತೆ ಆದಮೇಲೆ ಮೊನ್ನೆ ತಮ್ಗೆ ಗೊತ್ತಿದೆ, ನಾವು ವಿಚಾರ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆನೆ ಕೂಡ ನಾವು ವಿಚಾರ ಮಾಡಿದ್ವಿ. ಒಂದ್ಸಲ ಆ ಕೆರೆ ತುಂಬುವ ಯೋಜನೆಯಲ್ಲಿ ಕೂಡ ಒಂದು ಕನೆಕ್ಷನ್ ಕೊಟ್ಟಿದೆ ನಾನು. ಅಲ್ಲಿ ಅದು 514ಕ್ಕಿಂತ ಕೆಳಗೆ ಹೋದ್ಮೇಲೆ ಲೆವೆಲ್ ಮೇಲೆ, ನೀವು ಮೊನ್ನೆ ಪ್ರಶ್ನೆ ಕೇಳ್ತಾ ಇದ್ರು, ಅದು 514 ಹೋದ್ಮೇಲೆ ಆ ಕೆರೆ ತುಂಬುವ ಯೋಜನೆ ಲೆವೆಲ್ಸ್ ಪರ್ಮಿಟ್ ಮಾಡಲ್ಲ. ಆಮೇಲೆ ಈಗ ನಾವು ಇದನ್ನು ತಿರುಗುಂದಿ ಅಕ್ವಾಡೆಕ್ಟ್ನಿಂದ ಒಂದು ಕನೆಕ್ಟ್ ಮಾಡಿ ಇದಕ್ಕೆ ಸಪ್ಲಿಮೆಂಟ್ ಮಾಡೋಕ್ಕೆ 34 ಕೆರೆಗೆ ಅದನ್ನು ಮಾಡಿದ್ದೀವಿ. ಮೊನ್ನೆ ಬಂದಾಗೆಲ್ಲ ಹೋಗಿ ನೋಡ್ಕೊಂಡಿದ್ದು ಮಾಡಿದ್ದೀವಿ. ಈಗ ಅದು ಪ್ರಾರಂಭ ಆಗಿದೆ. ಈಗ ಇನ್ನೂ 8 ಮೋಟರ್ಸ್ಗಳು ಪೂರ್ಣ ಪ್ರಮಾಣದಲ್ಲಿ ಇವತ್ತು ನೀರು ಹೋಗ್ತಾ ಇಲ್ಲ. ಏನಾದರೂ ಪೂರ್ಣ ಅದು ಅದೊಂದಷ್ಟು ಆದಮೇಲೆ ನಾವು ಬೇರೆ ಚಿಂತನೆ ಮಾಡಿದ್ದೀವಿ. ಅದು ಅಲ್ಲಿಂದ ಅರಕೆರಿ ಲಿಫ್ಟ್ನಲ್ಲಿರೋ ಮೋಟ್ರ್ ತಂದು ಇಲ್ಲಿ ಹಾಕಬೇಕು ಅಂತೇಳಿ ಬಹುಶಃ ಅದಕ್ಕೆ ಭಾಳ ಕಷ್ಟ ಸಾಧ್ಯ ಆಗ್ತದೆ. ಯಾಕಂದ್ರೆ ಅದಕ್ಕೆ ಇಲೆಕ್ಟ್ರಿಕ್ ಪರ್ಮಿಟ್ ಆಗಿಲ್ಲ ಅಂತ ಜೀರೋ ಹೇಳಿದರೆ ಇನ್ನೊಂದು ಸಾಧ್ಯತೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಾವು ಅರಕೆರಿ DCಯಿಂದ ಓವರ್ ಫ್ಲೋ ಮಾಡಿ ನೀರು ಕೊಡಬೇಕು ಅಂತೇಳಿ ಅದೊಂದು ಈಗ ಚಿಂತನೆ ಮಾಡಿದ್ದೀವಿ. ಅದೆಷ್ಟು ಮಟ್ಟಿಗೆ ಈಗ ಹೋಗಿ ನೋಡ್ಕೊಂಬರ್ತಾರೆ, ಅವರೆಲ್ಲರೂ ನೋಡ್ಕೊಂಬರ್ತಾರೆ. ಅದೊಂದು ಆಯ್ತಂದ್ರೆ ಇನ್ನೂ ಒಂದು ಅಡಿಷ್ನಲ್ ಆಗ್ತದೆ. ಈಗ ಒಂದು ಮೋಟ್ರ್ ಚಾಲು ಮಾಡಿ ಇವತ್ತು ದಿವಸ ಒಂದು ಮೋಟ್ರ್ ಇದು ಮಾಡಿರಲ್ಲ, ಈಗ ಇದಕ್ಕೆ ಕುಡಿಯಕ್ಕೆ ನೀರಿಗೆ ಏನು ಕೊಡ್ತಾ ಇದ್ರಿ, ಒಂದು ಪಂಪ್ ಸ್ಟಾರ್ಟ್ ಮಾಡಿದ್ದಾರೆ, 10 MLD per day ಹೋಗ್ತಾ ಇದೆ. ಇನ್ನು ಅದನ್ನು 20 MLD ಆಗಬೇಕಲ್ಲ, 19 MLD ಆಗಬೇಕು. ಇನ್ನೂ ಅರ್ಧ ಕೆಪಾಸಿಟಿ ಕೊಡಬೇಕು. ಅದು ಬಹುಶಃ ನೀರು ರೈಸ್ ಆದಮೇಲೆ ಇನ್ನೊಂದು 2-3 ದಿವಸದಲ್ಲಿ ಬಹುಶಃ ಅದನ್ನು ಇನ್ನೊಂದು ಮೋಟರ್ನು ಕೂಡ ನಾವು ಪಂಪನ್ನು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನಾನೇನು ಕ್ರೆಡಿಟ್ ತಗೋದು, ಈಗ ಯಾರು ಕೂಡ ತಿಳ್ಕೊಂಡು ಮಾಡಿದ್ದು ಎಂ ಬಿ ಪಾಟೀಲ ಇಲ್ಲಿ ಇದನ್ನು ಐಡಿಯಾ ಮಾಡಿದ್ದು 700 ಕೋಟಿ ರೂಪಾಯಿ ನಾನು ಅಲ್ಲಿ ಮಾಡಿಸಿದ್ವಿ ಒಂಥರ ಇದನ್ನು ಮಾಡಿಸಿದ್ದು. ನಾ ಯಾರಿಗ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ, ಜಗತ್ತಿಗೆ ಗೊತ್ತದ, ಪ್ರಾಣಿ ಪಕ್ಷಿಗೂ ಗೊತ್ತದ ಏನಾಗಿದೆ ಅಂತೇಳಿ. ಹೀಗಾಗಿ ನಾ ಇದರಲ್ಲಿ ಸರ್, ಈ ಕೆರೆ ಎಷ್ಟು ಪರ್ಸೆಂಟ್ ತುಂಬಿದೆ, ಇನ್ನು ಎಷ್ಟು ದಿನ ಬೇಕಾಗ್ಬೋದು ಕೆರೆಗೆ? ನಾವು ಕುಡಿಯಕ್ಕೆ ನೀರಿಗೆ ಏಪ್ರಿಲ್ವರೆಗೆ ನಾವು ತುಂಬಿಸೋದು ಅಂತ ವಿಚಾರ ಮಾಡ್ತಾರೆ. ಏಪ್ರಿಲ್ವರೆಗೆ ಒಂದು ದಿವಸ ನಾವು ಎಂಡ್ವರೆಗೆ ನಾವು ಇದನ್ನು ನೀರನ್ನು ಬಳಸ್ಕೋಬೇಕು. ನಿರಂತರವಾಗಿ ಒಂದು ದಿವಸ ಅದನ್ನು ನೀರು ಕೊಡ್ತೀವಿ. ಬಹುಶಃ ಇದನ್ನು 860 MA ತಗೋಬೇಕಂತ ಮಾಡಿದ್ವಿ ಸರ್. 860 860 ಅಪ್ಪು ಏಪ್ರಿಲ್ ಎಂಡ್ವರೆಗೆ, ಏಪ್ರಿಲ್ ಎಂಡ್ವರೆಗೆ. ಎಸ್ ಸರ್, ಎಷ್ಟು ದಿನ ಬೇಕಾಗ್ಬೋದು? लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.